ಕಟ್ಟಿಗೆಲೆ ಈಗಂದ್ರೆ ತೋಯ್ಸ್ಯಾರ ಹಸಿಯದ ಅಷ್ಟೊಂದೇನೋ ತೆಗೆದಿದ್ದಲ್ಲ. ಈಗ ಹೊಸ್ದಾಗಿ ಅವ್ರು ಅಡುಗೆ ತೆಗೆದ್ಬಿಟ್ರೆ ಕೈಯಪ್ಪ ಅಪ್ಪ ಹಂಗಾಗ ನೋಡ್ರಿಪ್ಪ ಎಷ್ಟೊಂದು ಕೈಯೆಲ್ಲ ಬಿರುಕುಗಳ ಇದು ಆಗ್ಬಿಟ್ಟಂಗೆ ಆಗ್ಬಿಟ್ಟ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರೇನ್ರಿ? ನಾವೆಲ್ಲರೂ ಆರಾಮಿದ್ದೇವೆ ನೋಡ್ರಿ. ನೀವು ಎಲ್ಲರೂ ಆರಾಮಿದ್ದೀರಿ ಅಂತೇಳಿ ತಿಳ್ಕೊತೀನಿ. ಈಗ 7 ಗಂಟೆ ಆಗೈತಿ. ಈಗ ಇಡುವೆ ಸ್ಟಾರ್ಟ್ ಮಾಡಿ ನೋಡ್ರಿ. ಇವತ್ತಿನ ಇಡುವೆ ಯಾವ ರೀತಿ ಹೋದಂತ ನೋಡೋಣ ಬರ್ರಿ. ಈಗ ಗೋಧಿ ತೆಗ್ಯಾಕೆ ಬಂದೈತಿ, ಇನ್ನೊಂದು 4 ದಿನದಿಂದ ತೆಗಿಲಿ ಬರ್ತೈತಿ ನೋಡ್ರಿ. ಇದು ಆಗ್ಯದಂಗೆ ಹಿಂಗೆ ಒಣಗ್ಲಿಗತೈತಿ. ಈಗ ಕಾಣ್ತಿರ್ಬೋದು ನಿಮ್ಗೆ ಯಾವ ರೀತಿ ಗೋಧಿ ಆಗ್ಯದಂತ. ನಮ್ಮ ಮನೆಯವರು ಹಾಲು ಹಿಂಡ್ಯಾರ ನೋಡ್ರಿ. ಈಗ ಒಂದು ಎಣ್ಣೆ ಇದು ಹಾಲು ಹಿಂಡ್ಯಾಕಂತಾರ. ಮತ್ತೊಬ್ಬ ಗಂಡ ಮಗನಿಗೆ ಅವನಿಗೆ ಏನೋ ಆಗ್ಯದ ಕೂಡವಲ್ಲಾಗಿ. ಅವು ಮನುಷ್ಯರು ಉಡಿದ್ದು ಅಂದ್ರೆ ಕೊಡಂಗಿಲ್ರಿ. ಅವ್ರವರು ಯಾರಿಗೆ ಬೇಕಾದ್ರೂ ಕೊಡಂಗಿಲ್ಲ. ಒಂದು ನೋಡ್ರಿಲ್ಲಿ ಇದು 5 ಲೀಟ್ರದು ಬಾರ್ಡಿ ಐತಿ. ಬಾರ್ಡಿಲಿ ಇವತ್ತು ಕೊಟ್ಟಿಲ್ಲ, ಇವತ್ತು ತುಂಬ ಕುಡ್ದಿದ್ದು ಕರ್ನಿ. ಆ ಮತ್ತೊಬ್ಬ ಇಷ್ಟೊಂದು ಹಾಲಾಗಿ ಒಂದು ಟೈಮ್ ಕಾಯ್ದೆ 1 ಲೀಟ್ರ್ ಹಾಲು ಕೊಡ್ತಾವೆ ನೋಡ್ರಿ ಎಮ್ಗಳು. 2 ಟೈಮ್ ಅಂದ್ರೆ 10 ಲೀಟ್ರ್ ಹಾಲು ಕೊಡ್ತಾವೆ. ಮೈಸನ್ ಅದಾವೆ ಎಮ್ಗಳು ನೋಡ್ರಿ. ಈಗ ಬಂದಿದ್ದೇವೆ ಕಬ್ಬು ಹಚ್ಚಲಕ್ಕ. ಇವತ್ತು ಬಿ ಕಬ್ಬು ಹಚ್ಚಿ ಒಂದು ಮುಂಬ ಹಚ್ಚಿದೆವು ಹಚ್ಚಿ. ಈಗ ಅಗಿ ತರ್ಲಕ್ಕ ಕ್ಯಾರೆಟ್ ತರ್ಲಕ್ಕ ಹೊಂಟಿದ್ದೆವು. ಹೊಂಟ್ರೆ ನೋಡ್ರಿ ಹೆಣ್ಮಕ್ಳು ಬಿ ಎಲ್ಲರೂ ನೀರು ಬಿಟ್ರಿ. ಇವಕ್ಕ ಹಿಂದೆ ನೀರು ಟಿಬಕ್ ಹಂಗೆ ನೀರು ಚಾಲು ಐತಿ. ಇಲ್ಲಿಕ್ಕಾದ್ರೆ ಅಗಿ ಎಲ್ಲ ಹಿಂಗಿದ್ವ ಬಾಡ್ದಂಗೆ ಆತಾವಲ್ಲ ನೀರು ಚಾಲು ನೀಟ್ರ ಅಂತ. ಎಲ್ಲರೂ ಆಗಿ ಬಂದು ಹೊಂಟ್ರಿ ನೋಡ್ರಿ. ಈಗ ಎಷ್ಟು ಮಸ್ತಾಗಿ ತುಳುಮಿಗೆ ಇಟ್ಕೊಂಡಾರ ನೋಡಿ ಯಾಕೆ ಅಂತವ್ರಿ. ಈಗ ಹಚ್ಚಲಾಗತ್ತಾರ ನೋಡ್ರಿ ಕಬ್ಬ ಕಟ್ಟಿಗೆಲೆ. ಈಗ ಅಂದ್ರೆ ತೋಯ್ಸ್ಯಾರ ಹಸಿಯದ ಅಷ್ಟೊಂದೇನೋ ಕೆದರ್ಲಿಕ್ಕೆ ಹತ್ತಂಗಿಲ್ಲ. ಎಲ್ಲ ಮುಂದೆ ಒಯ್ದು ಇಟ್ಟಿದ್ದೆವು ಹತ್ತು ದೊಡ್ಡ ದೊಡ್ಡ ಆಗಿ ನೋಡ್ರಿ ಹಸ್ತಾರೆ. ಹಂಗೆ ನೀರು ಅನ್ಸುತ್ತೆ ನಿಂತು ನೀರು ಕೂಡ ಹಚ್ಚಿ ಚಾಲು ಮಾಡಿದ್ದ ಪೈಪ್ ತೆಗೆದಿದ್ದಲ್ಲ. ಈ ರೀತಿ ಹಚ್ಚದ್ರಿ ನಿಮ್ಮ ಕಡೆ ಯಾವ ರೀತಿ ಹಚ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ದಗದಿಂದ ಮನೆಗೆ ಬಂದೆ ನೋಡ್ರಿಪ್ಪ ಕಪ್ಪು ಹಚ್ಚಿ. ಮನೆಗೆ ಬರೋಟಿಗೆ ನಾಳೆ ಮಾ ಶಿವರಾತ್ರಿ ಅಂತೇಳಿ ನಾ ಬೆಳಗ್ಗೆ ಪರ್ಶಿ ಒರೆಸಿದ್ದೆ. ನಾದ್ರೂ ನಾಳೆ ಬೆಳಗ್ಗೆ ಒರೆಸಿದ್ರಾಯ್ತು ಪರ್ಶಿ ಅಂತ ತಂದೆ. ಹೊರ್ಗೆ ಭಾಳ ಅಂದ್ರೆ ಭಾಳ ಇದು ಆಗಿಬಿಟ್ಟಿತ್ತು ನೋಡ್ರಿ. ಒಡೆದಿತ್ತೆಲ್ಲ ನೆಲ 8 ದಿನ ಆಗಿತ್ತು ಸಾರಿಸಿ. ಇದು ಬಂದು ಸಾರಿಸ್ದೆ ನೆಲ ಸಾರಿಸ್ದ ನೆಲ ಸಾರಿಸಿ. ಈಗ ಮನೆಯಂದು ಇನ್ನೊಂದು ಸ್ವಲ್ಪ ಬಾಂಡೆ ಅದಾವೆ ನೋಡ್ರಿ. ಬಾಂಡೆ ತಿಕ್ಕಬೇಕು. ಬಾಂಡೆ ತಿಕ್ಕಿ ಅಡುಗೆ ಮಾಡ್ಬೇಕು. ಅಷ್ಟೊಂದು ಅಡುಗೆ ಮಾಡಂಗಿಲ್ಲ. ನಾಳೆಗೆ ಎಲ್ಲರದು ಉಪವಾಸ ಇರ್ತಾವೆ. ನಮ್ಮ ಮಕ್ಳು ಬಿ ಉಪವಾಸ ಇರ್ತಾರೆ. ಮಿತ್ತೂನು ವಿಲಾಸ ನಮ್ಮ ಮನೆಯವ್ರು ನಾ ಅದಕ್ಕಾಗಿ ಅಷ್ಟೊಂದು ಸಿಲ್ಲಕ್ಕ ಭಾಳ ಅಡುಗೆ ಮಾಡೋದಿಲ್ಲ. ಅಷ್ಟು ತಟ್ಟೆ ಮಾಡೋದು ಭಾಳ ಅಡುಗೆ ಮಾಡೋದು ಸಿಲ್ಲಕ್ಕ ಯಾರು ತಿಂತಾರ ತಿನ್ನಾಕ ಎಲ್ಲರದು ಉಪವಾಸ ಇರ್ತದ. ಅದಕ್ಕಾಗಿ ಇವಕ್ಕೆ ಹೋಗ್ಬಿಟ್ಟಿದ್ದೇವೆ ನೋಡ್ರಿ. ಇದಕ್ಕೆ ಕಬ್ಬು ಹಚ್ಚಕ್ಕೆ ಹೋಗಿದ್ದೇವಲ್ಲ ಅದು ಬಿಳಿ ಸೇಡಿ ನೆಲ. ಈಗ ಹೊಸ್ದಾಗಿ ಅವ್ರು ಅಡುಗೆ ತೆಗೆದ್ಬಿಟ್ರೆ ಕೈಯಪ್ಪ ಅಪ್ಪ ಹಂಗಾಗಿ ನೋಡ್ರಿಪ್ಪ ಎಷ್ಟೊಂದು ಕೈಯೆಲ್ಲ ಬಿರುಕುಗಳ ಇದು ಆಗ್ಬಿಟ್ಟಂಗೆ ಆಗ್ಬಿಟ್ಟವು. ಒಂದು ಸಣ್ಣ ಹುಡುಗರ್ದು ಮುದ್ದು ತೊಳಕ್ ಹೋಗ್ಬೇಕ್ರಿ. ಮುದ್ದು ತೊಳಕ್ ಬೆಲ್ಲ ತೊಳಕ್ ಹೋದ್ರೆ ಅವ್ರೇನು ಹಿಡಿ ಗುಡಂಗಿಲ್ಲ ನೋಡ್ರಿ. ಅಷ್ಟೊಂದೆಲ್ಲ ಕರ್ಮುಡ್ 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 ಆಗ್ಬಿಟ್ಟವ್ರೆ ಎಲ್ಲ ತೊಗಿಲು ಇದು ಹಾಕಿಸಿದ್ರು ಇದು ಆದಂಗೆ ಆಗ್ಬಿಟ್ಟು ತೊಗಿಲಿಂಗ್ರಿ ನೋಡ್ರಿ. ಯಾವ ರೀತಿ ಹಿಂಗೆ ವಾದಿಸ್ಲಾಗ್ತಾವ್ರಿ. ಹಿಂಗೆ ವಾದಿಸ್ಲಾಗತ್ತಾವ ಅಂದ್ರೆ ಹಿಂಗೆ ಅವಾಜ್ ಇದಾಗ್ಲಾಗದು ನೋಡ್ರಿ. ಅಂತ ಕೆಟ್ಟ ಕೈಯ ಇಂಥ ಕೆಟ್ಟ ಕೈ ಆಗ್ಬಿಟ್ಟವ ಇವ ಭಾಳ ಕೆಟ್ಟ ಕೈಯ ಕಾಲ್ನೆಲ್ಲ ಇದನ್ನೇ ಆಗ್ಬಿಟ್ಟವ್ರಿ. ವಾಟ್ ವಾಟ್ ಅಂದ್ರೆ ಎಲ್ಲ ಬಿಕ್ಕಡಾಸಿ ಬಿಟ್ಬಿಟ್ಟೈತಿ ನೋಡ್ರಿ. ಅದ್ರಾಗ ಈಗ ಥಂಡಿ ಆಗತ್ನಾಗ ಆಳ್ಯಾಗ ಅಷ್ಟೊಂದು ನಮ್ದು ಇದು ಆಗಿಲ್ಲ. ಈಗ ಅದ್ರಾಗ ಕೆಸರಾಗ ಚಂತನ ರಾಡ್ಯಾಗ ಹಚ್ತೇವಲ್ಲ ಅದ್ರ ಸಲಿಂದ ಈಗ ಚಂದ ಗಾಳಿ ಬಿಡ್ತದೆ ನೋಡ್ರಿ. ಫಲಸ ಗಾಳಿ ಸಲಿಂದ ಮೈಯ ಕೈಯ ತರ್ತರ್ ತರ್ ತಟ್ಟು ಮಾಡಿಬಿಡ್ತಾವ ನೋಡ್ರಿಪ್ಪ. ಹೇಳಿಕೆ ಮೇಳಿಲ್ಲಪ್ಪ ಇನ್ನ ನಡ್ರಿ. ಈಗ ಬಟ್ಪಟ ದಗ್ದ ಮಾಡಬೇಕು.
ಇದು ಇಡುವೆ ಇಷ್ಟ ಆಗ್ಯದನ್ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ, ಲೈಕ್ ಕೊಡ್ರಿ ಇದಕ್ಕೆ ಇಡುವೆಯಾಗ. ಹೊಸ್ದಾಗಿ ನೋಡೋರ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ನಿಮ್ಮ ಫ್ರೆಂಡ್ಸ್ ಕೂಡ ನಿಮ್ಮ ಫ್ಯಾಮಿಲಿ ಕೂಡ ಇಡುವೆ ಶೇರ್ ಮಾಡ್ಕೊರಿ, ಅವರು ನೋಡಲಿ ಸಪೋರ್ಟ್ ಮಾಡಲಿ ನನಗೆ ಭಿ. ಪಕ್ಕದಲ್ಲಿರ್ದು ಬೆಲ್ ಬಟನ್ ಆನ್ ಮಾಡಿರಿ, ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಂಡ್ರಿಂದ ನಮ್ಮ ಇಡುವೆ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾವ. ನಾವು ಯಾವುದೇ ಇಡುವೆ ಮಾಡಲಿ ಪಟ್ ಅಂತ ತಲಾಪ್ತಾವ ನೋಡ್ರಿ. ನಮ್ಮ ಇಡುವೆ ಹೆಂಗೆ ಅನ್ನಿಸ್ತಂತ, ನಾವು ಕಬ್ಬಚ್ಚದು ಹೆಂಗೆ ಅನ್ನಿಸ್ತಂತ ನೀವು ಕಮೆಂಟ್ ಮೂಲಕ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ರಿ. ಮತ್ತೊಂದು ಇಡುವೆ ಮೂಲಕ ನಿಮ್ಗೂಡ ಮತ್ತೆ ಸಿಗೋಣಂತ. ಬಾಯ್ ಬಾಯ್.